and Santa Cruz. ಎಸ್ ಎಮ್ ಎಸ್ ಮೆಸೇಜ್ ಕಳಿಸಿದ್ರು ಫಸ್ಟು ನನಗೆ ಅರ್ಥವಾಗಿರಲಿಲ್ಲ, ಎರಡು ಮೂರು ದಿವಸ ರಿಪ್ಲೈ ಮಾಡಿದ್ದೇನೆ. ಆಮೇಲೆ ಕ್ಯಾಶುವಲ್ ಆಗಿ ನಾನು ಒಂದು ರಿಪ್ಲೈ ಮಾಡಿದೆ ಅವರಿಗೆ. ಆಮೇಲೆ ಇದು ಅವ್ರಿಗೆ ಕೆಲ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದೀನಿ ಅದು. ಯಾರು ಒಂದು ಸಮಾಜ ಕಾರ್ಯ ಮಾಡ್ತಾರೋ ಅವ್ರು ಆ್ಯಸ್ ಎ ಪ್ರೊಫೆಷನಲ್ ಯು ಆಲ್ಸೋ ಹ್ಯಾಡ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ಅಂತಂದ್ಬಿಟ್ಟು ನನಗೆ ಎಷ್ಟೊಂದಾಗಿ ನನ್ನನ್ನು ಇಲ್ಲಿ ಬರಮಾಡ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಶನಿವಾರ ಮಧ್ಯಾಹ್ನ ಇಷ್ಟು ಆಸಕ್ತಿಯಿಂದ ಊಟ ಆದ್ಮೇಲೆ ಎಲ್ಲರೂ ಧನ್ಯವಾದಗಳು ನಿಮ್ಗೆ ಅರ್ಪಿಸ್ತೇನೆ. ನಾನು ಬೇಸಿಕಲಿ ನಾನು ಸರ್ಜನ್ ಅಂಡ್ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಆದರೆ ನಾನು ಮಿಕ್ಸ್ಚರ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರೆಲ್ಲ ಮಾತಾಡ್ತಾ ಹೋಗ್ತೀನಿ. ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆದ್ದರಿಂದ ನಿಮ್ಗಳಿಗೆಲ್ಲ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ದೆನ್ ಐ ಮೇಕ್ ಸಮ್ ಸ್ಲೈಡ್ ಪ್ರೆಸೆಂಟೇಷನ್. ಏನಾಗುತ್ತೆ ಅಂದರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಮುಂಚೆಯಿಂದ ಹೇಳ್ತಾ ಹೋಗ್ತಿದ್ದೀವಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ನಾನು ಹೇಳ್ತೀನಿ. ಯಾಕೆ ಮನುಷ್ಯನ ಏನಪ್ಪ ಅಂದರೆ ಚೆನ್ನಾಗಿರೋ ತನಕ ನಾನು ಏನು ಬರೋದಿಲ್ಲ ಅಂತ ಭಾಳ ಮೆರಿತಾ ಇರ್ತೀವಿ. ಏನಾರು ಒಂದು ಸ್ವಲ್ಪ ಹಾಕ್ಬಿಟ್ರೆ ವಿ ಆಲ್ವೇಸ್ ಗೋ ಡೌನ್ ಸೈಕಲಾಜಿಕಲಿ ಅಂತ ಹೇಳ್ತೀನಿ. ಇಷ್ಟೇ ಹೇಳೋದು, ನಾವು ಇರೋ ತನಕ ಸುಖವಾಗಿರಬೇಕು. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಸುಖವಾಗಿ ಪ್ರಾಣ ಹೋಗ್ತೀವಿ. ನರಳಬಾರದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು. ಆದ್ದರಿಂದ ನಾವು ಹೇಳೋದು ಇಷ್ಟೇ, ಪ್ರತಿಯೊಬ್ಬ ಮನುಷ್ಯನು ಅವನ ಆರೋಗ್ಯದ ಬಗ್ಗೆ ಜೀವನ ಶೈಲಿಯ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ಮುಂದೆ ನಾನು ಹೇಗೆ ನಡ್ಕೊಂಡು ಹೋಗಬೇಕು, ನಾನು ಮಾದರಿಯಾಗಿರಬೇಕು, ನನಗೆ ನಾನೇ ತೊಂದರೆ ಮಾಡ್ಕೋಬಾರ್ದು. ಯಾಕೆಂದರೆ ಇಂದಿನ ಪ್ರಪಂಚದಲ್ಲಿ ನೀವೆಲ್ಲರಿಗೂ ನೋಡಿ, ಆಕ್ಸೆಸಬಿಲಿಟಿ ಫಾರ್ ಎವ್ರಿಥಿಂಗ್ ಇಸ್ ವೆರಿ ಈಸಿ. ಈಗ 25 ವರ್ಷಗಳ ಕೆಳಗಡೆ ಒಂದು ಹೋಟೆಲ್ಗೆ ಹೋಗಿ ದೋಸೆ ತಿನ್ನಬೇಕು ಅಂತ ಇದ್ರೆ ಯೋಚನೆ ಮಾಡ್ತಾ ಇದ್ವಿ. ಈಗ ಸಲೀಸಾಗಿ ದರ್ಶಿನಿಗಳಾಗಿದೆ, ಪಿಜ್ಜಾ ಹಟ್ಗಳಾಗಿದೆ, ಎಲ್ಲರೂ ಹೋಗ್ತಿದ್ದೀವಿ. ಆದ್ದರಿಂದ ನಾವು ಹೇಳೋದಿಷ್ಟೇ, ಒಂದು ಕಡೆ ವಿಜ್ಞಾನ ಮುಂದುವರಿತಾ ಇದೆ. ವಿಜ್ಞಾನ ಮುಂದುವರೆದನ್ನು ನಾವು ದುರುಪಯೋಗ ಪಡಿಸ್ಕೊಳ್ಳೋದೇ, ಅದನ್ನು ಇತಿಮಿತಿಯಲ್ಲಿ ಬಳಕೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿ ನಮ್ಮ ಜೀವನ ಶೈಲಿಯಲ್ಲಿ ಚಾರುಚೂರು ವ್ಯತ್ಯಾಸ ಆಗ್ತದೆ, ಯಾವುದ ಕಾಯಿಲೆಯಿಂದ ನರಳಬಾರದು ಅನ್ನೋದು ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ನಾನು ಇವತ್ತು ನಿಮಗೆಲ್ಲ ಕ್ಯಾನ್ಸರ್ ವಿಷಯದ ಬಗ್ಗೆ ಹೇಳ್ತೀನಿ. ನಿಮಗೆಲ್ಲರಿಗೂ ಇದ್ರ ಬಗ್ಗೆ ತಿಳಿದಿರುತ್ತದೆ. ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಬರೋದು ಮೈಂಡಲ್ಲಿ ಭಯ, ಭೀತಿ ಮೂಡಿಸುವಂಥ ಕಾಯಿಲೆ. ಆದ್ದರಿಂದ ಇವತ್ತು 50 ವರ್ಷಗಳ ಕಡೆ ಕ್ಯಾನ್ಸರ್ ಅಂದರೆ ಹೆದರ್ಕೋಬೇಕಾಗಿತ್ತು. ಕ್ಯಾನ್ಸರ್ ಅಂದ ತಕ್ಷಣ ಯಾರು ಭಯ ಭೀತಿ ಕೊಟ್ಟರುವಂಥ ಕಾಯಿಲೆ ಇಲ್ಲ. ಈ ಕ್ಯಾನ್ಸರ್ ಕಾಯಿಲೆಗೆ ಒಂದು ಏಜ್ ಲಿಮಿಟ್ ಅಂತ ಇಲ್ಲ. ಇಟ್ ಕ್ಯಾನ್ ಅಫೆಕ್ಟ್ ಆಲ್ ಏಜಸ್, ಸ್ಟಾರ್ಟಿಂಗ್ ಫ್ರಮ್ ಈವನ್ ವೆನ್ ದಿ ಲೇಡಿ ಬಿಕಮ್ ಪ್ರೆಗ್ನೆಂಟ್, ದ ಕ್ಯಾನ್ಸರ್ ಸೆಲ್ ಕ್ಯಾನ್ ಸ್ಟಾರ್ಟ್ ಗ್ರೋಯಿಂಗ್. ವಿ ಕಾಲ್ ಇಟ್ ಆಂಕೋಫೀಟಲ್ ಆಂಕೋಜೆನಿಸಿಕೆ. ಈಗ ಅಲ್ಟ್ರಾಸೌಂಡ್ ಬಂದಮೇಲೆ ಈವನ್ ಇನ್ ದ ಗ್ರೋಯಿಂಗ್ ಬೇಬಿ ಬಿಫೋರ್ ದ ಡೆಲಿವರಿ ವಿ ಕ್ಯಾನ್ ಡಿಟೆಕ್ಟ್ ಇಸ್ ದೇರ್ ಎನಿ ಪ್ರಾಬ್ಲಮ್. ದಟ್ ಈಸ್ ದ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್. ಏನಪ್ಪ ಅಂದರೆ ಕ್ಯಾನ್ಸರ್ ಅಂತ ತಕ್ಷಣ ಎದುರುಕೊಳ್ಳೋದು ಬೇಡ, ಇದು ಒಂದು ಸಾಧಾರಣ ಕಾಯಿಲೆ. ಈಗ 50 ವರ್ಷಗಳ ಕೆಳಗಡೆ ಕ್ಯಾನ್ಸರ್ ಅಂತ ತಕ್ಷಣ ನಾನು ಹೊಸ್ದಾಗಿ ಬೆಂಗಳೂರಿಗೆ ಬಂದಿದ್ದೆ 80ರಲ್ಲಿ. ನಮ್ಮ ಹ್ಯೂಮರ್ ಗಾರ್ಡ್ನವರು ಒಬ್ಬರಿದ್ದರು, ಕ್ಯಾನ್ಸರ್ ಕ್ಯಾನ್ಸರ್ ದ ಪೇಷಂಟ್, ಕ್ಯಾನ್ಸರ್ ಇಸ್ ದ ಪೇಷಂಟ್ ಅಂತ ಎಲ್ಲ ಕಡೆನೂ ಬೋರ್ಡಿದ್ರು. ಈಗ ಸ್ಟಿಕರ್ಗಳು ಹೋಗ್ಬಿಟ್ಟಿದೆ. ನಮ್ಮ ವೈದ್ಯ ವಿಜ್ಞಾನ ಮುಂದುವರೆದಿದೆ. ಎದುರ್ಕೊಳ್ಳೋದು ಬೇಕಿಲ್ಲ, ಹೆದರಿಕೆ ಆಗುತ್ತೆ, ಏನಪ್ಪ ನನಗೆ ಯಾಕೆ ಹಿಂಗಾಯ್ತು ಅಂತ. ಅಷ್ಟು ಹೆದರ್ಕೊಂಡ್ರೆ ದಟ್ ಮೀನ್ ಇವರೇ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ನಮ್ಮಲ್ಲಿ ಕುಬ್ಲಾ ರಾಸ್ ಅಂತ ಒಬ್ಬರು ಸೈಕಿಯಾಟ್ರಿಸ್ಟ್ ಇದ್ದರು. ಅವಳು ಹೇಳಿದ್ದು, ಯಾರನ್ನ ಈ ಥರ ಒಂದು ಮನುಷ್ಯನಿಗೆ ಡಯಾಗ್ನೋಸ್ ಆಗಿಬಿಟ್ರೆ ಏನು ಕಾಯಿಲೆ ಇದೆ ಅಂತ ಫಸ್ಟು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬರೋದು, ನನಗ್ಯಾಗಿ ಬಂತು, ನಾನು ಒಳ್ಳೆಯವನು, ನಾನು ವೆಜಿಟೇರಿಯನ್, ನಾನು ದಿವಸ ದೇವ್ರ ಪೂಜೆ ಮಾಡ್ತೀನಿ, ಇನ್ನೊಬ್ಬರಿಗೆ ಕೆಟ್ಟು ಈ ಥರ ಬರೋದಕ್ಕೆ ನಾವು ಡಾಬ್ಡಾ ಎಫೆಕ್ಟ್ ಅಂತ ಕರಿತೀವಿ. ಡಿನೈಲ್, ಆಂಗ್ಸೈಟಿ, ಅಪ್ರಹೆನ್ಷನ್, ಆಲ್ ದೀಸ್. ಸೊ ನಾವು ಹೇಳೋದಿಷ್ಟೇ, ಇದೆಲ್ಲ ಇರಬೇಕಾದ್ರೆ ನೀವು ಮನಸ್ಸಿನಲ್ಲಿ ಫ್ಯೂ ಮಿನಿಟ್ಸ್ ಈ ಥರ ರಿಯಾಕ್ಷನ್ಸ್ ಬರಬೇಕು. ಬರದಲ್ಲೇ ಇದ್ರೆ ದೇರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ಯು. ಡಾಬ್ಡಾ ಎಫೆಕ್ಟ್ ಅಂತ ಏನು ಕುಬ್ಲಾ ರಾಸ್ ಅವ್ರು ಹೇಳಿದ್ರು ಬಹಳಷ್ಟು ನಿಜ. ನಾವೇ ಕೂತ್ಕೊಂಡು ನಮ್ಮ ಲೈಫಲ್ಲಿ ಅನಾಲಿಸಿಸ್ ಮಾಡ್ಕೊಳ್ಳಿ, ಏನಾರು ಆದ ತಕ್ಷಣ ನನಗೆ ಯಾಕೆ ಹಿಂಗಾಯಿತು, ಅವನು ಯಾಕೆ ಹಿಂಗೆ ಮಾಡ್ದ, ನಾಟ್ ಸೋ ಗುಡ್ ಅಂತೇಳಿ. ಸೊ ದೀಸ್ ಆರ್ ಆಲ್ ದಿ ನಾರ್ಮಲ್ ಫೀಲಿಂಗ್ಸ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ನಾವು ದಿನನಿತ್ಯದ ಜೀವನದಲ್ಲಿ ಮಾಡ್ತಾ ಹೋದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಈ ಕ್ಯಾನ್ಸರ್ ಅಂದ ತಕ್ಷಣ ನಾನು ಹೇಳಿದಂಗೆ ಎಲ್ಲರಿಗೂ ಹೆದರಿಕೆ, ಏ ನಾಳೆನೇ ಪ್ರಾಣ ಹೋಗ್ಬಿಡುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟೊಂದು ಹೆದರ್ಕೊಳ್ಳೋದು ಬೇಡ. ಕ್ಯಾನ್ಸರ್ ಅಂದರೆ ಹತಾಶೆ ಪಡೋದು ಬೇಡ. ಯಾಕೆಂದರೆ ಈ ಕ್ಯಾನ್ಸರು ಯಾರನ್ನು ಬಿಡುವುದಿಲ್ಲ. ಇದಕ್ಕೆ ರಿಸರ್ವೇಷನ್ ಅಂತ ಏನಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಹ್ಯೂಮನ್ ಬೀಯಿಂಗ್, ನಾನು ಹೇಳ್ದಂಗೆ
ಇವನ್ ಅದು ಯಾವಾಗ ಭ್ರೂಣ ಬೆಳೆಯೋಕೆ ಶುರು ಆಗುತ್ತೋ ಟಿಲ್ ವಿ ಡೈ ಕ್ಯಾನ್ಸರ್ಗೆ ಕ್ಯಾನ್ಸರ್ಗೆ ಅಗ್ಜನ್ ಇನ್ ಎನಿ ಪಾರ್ಟ್ ಆಫ್ ದಿ ಬಾಡಿ ಇಟ್ ಡಸಂಟ್ ಡಿಫ್ರೆನ್ಷಿಯೇಟ್ ಏಜ್ ಇಟ್ ಡಸಂಟ್ ಡಿಫ್ರೆನ್ಷಿಯೇಟ್ ಸೆಕ್ಸ್ ಇಟ್ ಡಸಂಟ್ ಡಿಫ್ರೆನ್ಷಿಯೇಟ್ ಎನಿ ಹ್ಯೂಮನ್ ಬೀಂಗ್ ದಟ್ ಈಸ್ ದಿ ಪಾರ್ಟ್ ಆಫ್ ದಿಸ್ ಹೋಲ್ ಕ್ಯಾನ್ಸರ್ ಆದ್ದರಿಂದ ನಿಮ್ಗೆಲ್ಲರಿಗೂ ಈ ಕಾಯಿಲೆ ಬಗ್ಗೆ ಸ್ವಲ್ಪ ತಿಳಿದಿರಬೇಕು ಅದಕ್ಕೋಸ್ಕರ ಐ ಚೂಸ್ ಆನ್ ದ ಸಬ್ಜೆಕ್ಟ್ ಕ್ಯಾನ್ಸರ್ ಅವೇರ್ನೆಸ್ ಅಂತ ಹೇಳಿದ್ದೆ ನಿಮ್ಗೆಲ್ಲರಿಗೂ ಇದೆಲ್ಲ ಬಹಳಷ್ಟು ಕಾಮನ್ ಫೆಮಿಲಿಯರ್ ಫೇಸಸ್ ಇದೆ ಬಾಲಿವುಡ್ ಏರಿಯಾ ಆಲ್ ದೀಸ್ ಬಿಗ್ ಪೀಪಲ್ ಆರ್ ಸಫರ್ಡ್ ಫ್ರಮ್ ದಿ ಕ್ಯಾನ್ಸರ್ ದೇ ಆಲ್ ಅಂಡರ್ ಗೋನ್ ದ ವೇರಿಯಸ್ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಆ್ಯಂಡ್ ದೇ ಆರ್ ಲೀಡಿಂಗ್ ದ ನಾರ್ಮಲ್ ಲೈಫ್ ನಿಮಗೆಲ್ಲ ಗೊತ್ತಿರಬೇಕು ಆಂಜಲಿನ ಜೋಲಿ ಫೋಟೋ ಹಾಕಿದ್ದೀನಿ ಅವ್ರದ್ದು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇತ್ತು ಶಿ ಆಸ್ ಅಂಡರ್ ಗೋನ್ ಪ್ರಿವೆನ್ಷನ್ ಆರ್ ಪ್ರೊಫಿಲಾಕ್ಟಿಕ್ ಸರ್ಜರಿ ಹೀಗೆ ಯಾರಿಗೆ ಈ ಥರ ಒಬ್ಬ ಸೆಲೆಬ್ರಿಟೀಸಿಗೆ ಬಂದರೆ ದೇ ಹ್ಯಾವ್ ಟೇಕನ್ ಇಟ್ ಇನ್ ಪಾಸಿಟಿವ್ ಸ್ಟೋರಿ ಪಾಸಿಟಿವ್ನೆಸ್ ಇನ್ ದ ಮೈಂಡ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಎವರಿ ಯೂ ವಿ ಆಲ್ ನೋ ಹಿಮ್ ಹಿ ವಾಸ್ ಎ ಗ್ರೇಟ್ ಕ್ರಿಕೆಟರ್ ಆ್ಯಂಡ್ ಹಿ ಹ್ಯಾಡ್ ಎ ಕ್ಯಾನ್ಸರ್ ಹಿ ಟುಕ್ ದ ಟ್ರೀಟ್ಮೆಂಟ್ ಹ್ಯಾಸ್ ವನ್ ದ ಡಿಸೀಸ್ ಹಿ ಕೇಮ್ ಬ್ಯಾಕ್ ಅಂಡ್ ಪ್ಲೇಡ್ ದ ಐ ಪಿ ಎಲ್ ಆಲ್ಸ್ ಸಿ ದಟ್ ಈಸ್ ದ ಪಾಸಿಟಿವ್ ಅಪ್ರೋಚ್ ಇನ್ ಹ್ಯೂಮನ್ ಬೀಯಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ನನಗೊಂದು ಡಿಸೀಸ್ ಡಯಾಗ್ನೋಸ್ ಆಗಿದೆ ಅಂತ ಅಂದ ತಕ್ಷಣ ಮೂಲೆ ಕೂತ್ಕೊಂಡು ನನ್ನ ಜೀವನ ಹಿಂಗೆ ಕಪ್ಪ ಆಯಿತು ಅನ್ನೋದ್ರ ಬಗ್ಗೆ ಅದನ್ನು ನಾನು ಫೇಸ್ ಮಾಡ್ತೀನಿ ಏನು ಟ್ರೀಟ್ಮೆಂಟ್ ಇದೆ ನೋಡ್ತೀನಿ ನಾನು ಅದನ್ನು ವಾಸಿ ಮಾಡಿಕೊಂಡು ಸೊಸೈಟಿಗೆ ಐ ಶುಡ್ ಬಿ ವೆರಿ ಯೂಸ್ಫುಲ್ ಅಂತ ಹೇಳಿ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದಟ್ಸ್ ವೈ ಐ ಪುಟ್ ಆಲ್ ದೀಸ್ ಪೀಪಲ್ ಪಾಸಿಟಿವ್ ಥಿಂಕಿಂಗ್ ಇನ್ ದೇರ್ ಮೈಂಡ್ ವಿಚ್ ಬ್ರಾಟ್ ದೇರ್ ವಾಟ್ ಈಸ್ ಕಾಲ್ಡ್ ಅಸ್ ಕ್ಯೂರ್ ದೇ ಆರ್ ಕಾಲ್ಡ್ ಕ್ಯಾನ್ಸರ್ ಸರ್ವೈವರ್ಸ್ ಬಿಕಾಸ್ ದ ಲೀವ್ ಫಾರ್ ಮೋರ್ ದನ್ ಸಮ್ ಆಫ್ ದೇಮ್ ಐ ವಾಂಟ್ ಟು ಶೋ ಯು ವಿ ಕಾಲ್ ದೇಮ್ ಕ್ಯಾನ್ಸರ್ ಕಾನ್ಕರರ್ಸ್ ಹೂ ಲೀವ್ ಫಾರ್ 20 years, 30 years, 40 years ಸೊ ಮನುಷ್ಯನಿಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪಾಸಿಟಿವ್ ಥಿಂಕಿಂಗ್ ಇನ್ ಮೈಂಡ್ ಡೋಂಟ್ ಟೇಕ್ ಇಟ್ ಎವ್ರಿಥಿಂಗ್ ಕ್ಯಾಶುಯಲಿ ಡೋಂಟ್ ಗೋ ಇನ್ ಟು ಡಿಪ್ರೆಷನ್ ಒನ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಇದರ್ ವಿತ್ ಟ್ರೋಮಾ ಡ್ಯೂ ಟು ಸಮಥಿಂಗ್ ಇಯರ್ಸ್ ಆರ್ ಡ್ಯೂ ಟು ಡಿಸೀಸ್ ಪ್ರೋಸೆಸ್ ದ ಹ್ಯೂಮನ್ ಮೈಂಡ್ ಈಸ್ ಎ ವೆರಿ ಸ್ಟ್ರಾಂಗ್ ಮೈಂಡ್ ಟುಡೇ ಯು ಹ್ಯಾವ್ ಟು ಡೆವಲಪ್ ದ ಎನಿ ಕೈಂಡ್ ಆಫ್ ಡಿಸೀಸ್ ನೀವೆಲ್ಲ ದೀಪಕ್ ಚೋಪ್ರಾ ಬುಕ್ ಓದಿರ್ಬೋದು ಇದು ಬರೋದಿ ವೀಕ್ ಆಥರ್ ರೈಟ್ ಸೆವೆರಲ್ ಬುಕ್ ಡಿಸೀಸ್ ಬಾಡಿ ಆ್ಯಂಡ್ ಮೈಂಡ್ ಇಫ್ ದೇರ್ ಇಸ್ ಅನ್ ಇಂಬ್ಯಾಲೆನ್ಸ್ ಬಿಟ್ವೀನ್ ಡಿಸೀಸ್ ಬಾಡಿ ಆ್ಯಂಡ್ ಮೈಂಡ್ ದೆನ್ ಯು ವೋಂಟ್ ಗೆಟ್ ಎನಿ ಡಿಸೀಸ್ ಎನಿ ಇಂಬ್ಯಾಲೆನ್ಸಸ್ ಅಬ್ನಾರ್ಮಾಲಿಟೀಸ್ ಆಕರ್ ದೆನ್ ಯು ಸ್ಟಾರ್ಟ್ ಡೆವಲಪಿಂಗ್ ಸೊ ಪಾಸಿಟಿವ್ ಥಿಂಕಿಂಗ್ ಇನ್ ದಿ ಹ್ಯೂಮನ್ ಮೈಂಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಫ್ ಯು ಆರ್ ಪಾಸಿಟಿವ್ ಇನ್ ಅವರ್ ಅಪ್ರೋಚ್ ಯು ಕ್ಯಾನ್ ವಿನ್ ಸೋ ಮೆನಿ ಡಿಸೀಸಸ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಆಲ್ಸೋ ಇನ್ ಲೈಫ್ ಫಾರ್ ಎ ಸ್ಪೋರ್ಟ್ಸ್ ಮ್ಯಾನ್ ಪಾಸಿಟಿವ್ ಥಿಂಕಿಂಗ್ ಇಸ್ ದೆನ್ ದೇ ಕ್ಯಾನ್ ವಿನ್ ದ ಮ್ಯಾಚ್ ದಿಸ್ ಈಸ್ ವಾಟ್ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಇದರ್ ಆಲ್ ದಿ ಕ್ರಿಕೆಟರ್ ಜೆಫ್ ಬಾಯ್ಕಾಟ್ ಆಲ್ ಆಫ್ ಅಸ್ ನೋ ಈವನ್ ಯು ಆರ್ ಪ್ಲೇಡ್ ಇನ್ ಬ್ಯಾಂಗ್ಲೋರ್ ಇಸ್ ಎ ಗುಡ್ ಕಾಮೆಂಟ್ರೇಟರ್ ದೀಸ್ ಆರ್ ಆಲ್ ದಿ ಪೀಪಲ್ ವಾಂಟ್ ಟು ಸಫರ್ ಫ್ರಮ್ ಡಿಸೀಸ್ ಈವನ್ ಇನ್ ದ ಓಲ್ಡ್ ಏಜ್ ಹಿ ಹ್ಯಾಸ್ ಟೇಕನ್ ಇಟ್ ಅಂಡ್ ಡೂಯಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ ಆಲ್ ಆಫ್ ದಿ ಯುನೈಟೆಡ್ ಕಿಂಗ್ಡಮ್ ಸೊ ದಟ್ ಪಾಸಿಟಿವ್ ಥಿಂಕಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯು ಆಲ್ ನೋ ದೋಸ್ ಫೇಮಸ್ ಪೀಪಲ್ ಹೌ ದೇ ಕಾಂಟ್ರಿಬ್ಯೂಟೆಡ್ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಸೈನ್ಸ್ ಟುಡೇ ಇನ್ ದ ವರ್ಲ್ಡ್ ಸೊ ಎನಿಬಡಿ ಸಫರಿಂಗ್ ಫ್ರಮ್ ಎ ಡಿಸೀಸ್ ಡೋಂಟ್ ಗೋ ಇನ್ ಟು ಡಿಪ್ರೆಷನ್ ಕಮ್ ಫಾರ್ವರ್ಡ್ ಟೇಕ್ ದ ಟ್ರೀಟ್ಮೆಂಟ್ ಪಾಸಿಟಿವ್ ಮೈಂಡ್ ಇನ್ ಯುವರ್ ಬಾಡಿ ಲೀಡ್ಸ್ ಯು ಎ ಸಕ್ಸಸ್ ಆ್ಯಂಡ್ ವಿ ಆಲ್ ನೋ ಮನೀಷಾ ಕೊಯಿರಾಲ ಇಸ್ ಒನ್ ಆಫ್ ದಿ ವೆರಿ ವೆರಿ ಫೇಮಸ್ ಆಕ್ಟರ್ ಶಿ ಹ್ಯಾಸ್ ಸಫರ್ಡ್ ಫ್ರಮ್ ಕ್ಯಾನ್ಸರ್ ಆಫ್ ದಿ ಓವರಿ ಆ್ಯಂಡ್ ಶಿ ಸೆಟ್ ನೌ ಶಿ ಹ್ಯಾಸ್ ವನ್ ಶಿ ಇಸ್ ವರ್ಕಿಂಗ್ ಫಾರ್ ದಿ ಕ್ಯಾನ್ಸರ್ ಅವೇರ್ನೆಸ್ ಇನ್ ವೇರಿಯಸ್ ಟೈಪ್ಸ್ ಶಿ ಮೇಡ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಕ್ಯಾನ್ಸರ್ ಇಸ್ ನಾಟ್ ದಟ್ ದೆನ್ ಸೆಂಟರ್ ದೆನ್ ಈಸ್ ಎ ಹೋಮ್ ವಿ ಆಲ್ವೇಸ್ ಶುಡ್ ವರ್ಕ್ ಫಾರ್ ಹೋಮ್ ದೆನ್ ಓನ್ಲಿ ದಿ ಸಕ್ಸಸ್ ವಿಲ್ ಕಮ್ ನಿಮಗೆಲ್ಲ ಅಂದ್ರೆ ವಾಟ್ ಈಸ್ ಕ್ಯಾನ್ಸರ್ ಅಂತ ಮೈಂಡಲ್ಲಿ ಬಂದುಬಿಡುತ್ತೆ ಕ್ಯಾನ್ಸರ್ ಅಂದರೇನು ನಿಮಗೆಲ್ಲ ಗೊತ್ತಿದೆ ನಮ್ಮ ಪ್ರತಿಯೊಬ್ಬ ಲಿವಿಂಗ್ ಅನಿಮಲ್ ವಿಲ್ ಹ್ಯಾವ್ ಎ ಸೆಲ್ಸ್ ಸೆಲ್ಸ್ ಇನ್ ದಿ ಹ್ಯೂಮನ್ ಬಾಡಿ ಇಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಇಫ್ ಯು ಲುಕ್ ಎಟ್ ಇಟ್ ಎವ್ರಿ ಡೇ ದೇರ್ ಆರ್ ಸೋ ಮೆನಿ ಸೆಲ್ಸ್ ಅಕ್ಕರಿಂಗ್ ಇನ್ ಅವರ್ ಹ್ಯೂಮನ್ ಬಾಡಿ ಹ್ಯೂಮನ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್ ಕ್ಯಾನ್ಸರ್ ಎಂದರೆ ಇನ್ನು ಅರಿವು ಅನೇಕರಿಗಿಲ್ಲ ಇದು ಏನಪ್ಪ ಅಂದರೆ ಏನಪ್ಪ ಅಂದರೆ ಮನುಷ್ಯನಿಗೆ ಪ್ರತಿಯೊಂದು ಕ್ಯಾನ್ಸರ್ ಸೆಲ್ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗೆ ಬೇಕು ಈ ಡೈಲಿ ಆ್ಯಕ್ಟಿವಿಟೀಸ್ಗೆ ಕ್ಯಾನ್ಸರ್ ಸೆಲ್ ಲಿವಿಂಗ್ ಅಂತ ಇರೋದ್ರಿಂದ ಹತ್ತಾರು ಸೆಲ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಹತ್ತಾರು ಸೆಲ್ಗಳು ಸಾಯ್ತಾ ಇರುತ್ತೆ ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ನಾವು ಹೋಮಿಯೋಸ್ಟಾಸಿಸ್ ಮೆಕ್ಯಾನಿಸಮ್ ಇನ್ ದಿ ಹ್ಯೂಮನ್ ಬಾಡಿ ಅಂತ ವೆನೆವರ್ ದೀಸ್ ಸೆಲ್ಸ್ ನಾರ್ಮಲ್ ಸೆಲ್ಸ್ ಬಿಕಮ್ ಅಬ್ನಾರ್ಮಲ್ ಡ್ಯೂ ಟು ವೇರಿಯಸ್ ರೀಸನ್ ಯು ಕ್ಯಾನ್ ಸಿ ಇನ್ ದಿಸ್ ಬುಕ್ ಸ್ಟಾರ್ಟಿಂಗ್ ಫ್ರಮ್ ಒನ್ ಸ್ಮಾಲ್ ಸೆಲ್ ನಾರ್ಮಲಿ ದಿಸ್ ಇಸ್ ದ ಪ್ರೋಸೆಸ್ ವಿಚ್ ಹ್ಯಾಪನ್ಸ್ ಇನ್ ದಿ ಹ್ಯೂಮನ್ ಬಾಡಿ ದಿಸ್ ಈಸ್ ಕಾಲ್ಡ್ ಬಯಾಲಜಿ ಆಫ್ ದಿಸ್ ಸೆಲ್ ಸೊ ಮನುಷ್ಯ ನಾವು ಮಾತಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ
That's why we are all alive. Heart is beating, brain is working. So whenever there is an abnormality due to various cause, we develop various kinds of diseases. You all know if there is a blockade of the coronary vessels, we get a heart attack. If there is abnormality in pancreas, we develop diabetes. Similarly, whenever any part of the body, if there is an abnormal cell started going, or Kannadalian, itimiti illa the belavani agutte, manushana dehadalli, kelu karanantaravilla, adukke navu cancer anta karithi. You can see in this picture, normally hegirutte, abnormal adaga, various cell cycle takes place, that leads to cancer. Manushana dehadalli enappa andre, cancer cell number 1 in the shuruvagi, by the time it grows 10 to the power of 6 to 10 to the power of 9, there is already 1 gram of tissue in the body occurs. Whenever there is a 1 gram of tissue, there may be the circulating cells in the body. At that level, below this line, we cannot detect it by any means, though we have made advances in science. Above that line, we can detect it by when the patient develops some symptoms. Otherwise, patient, we can do the imaging, starting from simple chest X-ray to ultrasound, we can detect the cancer. Isn't a treatment aagdale idre dotta antakke hogi manushana jeevavannu tegedukolli manusha kulle na yavaga cancer anta kulle helida because multifactorial anta kareethi ondu edige henge multiple idirutta adanna adike ee kaayile due to various multifactorial causes ide multifactorial spread aagutte adukoskar we use crab as a symbol. That is very very important. This is the basis of biology of the cancer. And adana explain madidini nanu by the time naavu ondu gram of the tissue or ondu kai sigostu gadde aagbekara deyadalli adu 1 rinda 1.5 lakh kala belavanige aagirutte pratiyobbaru namatra bandu kelidare idu eshtu divasinda aagirbodu doctor anta common questions kelthare adrinda neevu nodkolo gadde andre at least 9 to 12 months minimum growth must have occurred in the body. Adukkella seri symptoms agutte navrinde idre we will not neglect it. That's where the problem comes. Unless and until we have a problem, we don't approach anybody for why this is happening. So manushyana dehadalli nanu aagle helidage we don't differentiate men and women. Elderly and young people, cancer affects all parts of the body. That is a common cancer in women or breast cancer, ovarian cancer, cervical cancer, garbhakaranina cancer, garbhakoshada cancer, ovarian cancer, breast cancer, matu bahya cancer. Adu men alone, liver lung cancer is more common, followed by throat cancer, amele in the liver, pancreas, and iga jaasti aagi nammalli ellaru baala varsha badutta iddare lifestyle change aagutte. In cancer development, lifestyle plays an important role. Lifestyle changes in a particular country. If you take Western world, if you take India, Western world only borrow the cancer caregiver just. Normally borrow the cancer caregiver just. Now, in rural India, there is another cancer borrow the urban metropolitan cities. For example, in a metropolitan city like Bangalore, Bombay, Chennai, Delhi, in women. We see the breast cancer as the one. Then comes the ovarian and endometrial cancer. In rural urban village, we see the cervical cancer. We see the bile cancer. That all the tambakakko nagita habit forming, lifestyle changes. Normally lifestyle change tobacco chewing, and then our Gayatri or Gokhale or whatever kind of that type of thing that all the body. These are the cultural traditions. So that the habits sometimes the lifestyle will bring in various types of cancer. If you go to the Western world, their food the habits are different. Their consumption of alcohol is different. They all smoke men and women equally. So they develop some types of cancer. Like breast cancer, America is very popular. England, Germany, Sweden are the number one. Number two, the breast cancer from America, Canada, those two money. Lifestyle changes, lifestyle habits of the individual will lead to various types of cancer. As I told you, men and women, children,
and the elderly people also will develop cancer. What are the causes of cancer in your mind? We all know that. Basically, for a good biology, we don't know what is the cause of cancer. We call it cancer arising de novo, gotilla. But over the years of research, now we have found out there may be some internal factors and external factors. And all the external factors for the health, lifestyle of the health, smoking, diet, alcohol. These are the three important habit forming cancer. At least if you control the habit, or then you can always prevent some kind of cancer. We all know the famous slogan, prevention is better than cure. If you don't get into the things, you may not develop the cancer. Agantakshana 90% baradida, 5 to 10% due to various causes you may develop the cancer. Then viral infections, you know, lot of the jaundice agirutte, hepatitis infection. Even hepatitis A, another more type of infection there. Hepatitis B, hepatitis C, and nowadays we also got HPV virus, human papilloma virus. This hepatitis B and hepatitis C causes liver cancer. Adhikoskara Nivella Pada paper goes about the vaccine was found out by one of the German scientists who won the Nobel Prize. Now the incidence of hepatitis is coming down. Precautions are taken, everybody has been taught, don't take unnecessary injection, use sterile things so that Oprinda Oprukora chances you don't take that. Because of the preventive program, hepatitis B induced cancer is coming. Next importantly, human papilloma virus. That is cervical cancer on the head, Garpa Coralina cancer. Normally in your village, they are not bothered about their own health. So the public knowledge of health is very low. So they don't take care, they don't take the precaution, they don't keep the distance between every child. Similarly, they develop Garpa Coralina cervical cancer, number one in rural India. I mean the virus infection, if you go to the Assam area, nasopharyngeal infection due to Epstein-Barr virus. Because virus is one of the causes. Then radiation, in Gilda Gautirbol, Hiroshima, Nagasaki, atom bomb explosion. Why everywhere in the world they are telling, no war, don't misuse your atomic bomb, because exposure to radiation may cause cancer. Chernobyl, again I thought in Gilda Gautirbol, even Nagasaki, Hiroshima, even when you visit Pantre, they will advise you, don't stay in particular areas for a long time. Radiation is used for destruction. Radiation is used for cancer treatment. Radiation may cause. The Bhopal gas tragedy, a lot discussion like preventive programs, a lot like that. Whenever there is a things happen like that, outbreak occurs, preventive programs. Then chemicals, most important, every city in India and world, you know, the pollution is important. How does the pollution come? Industrial pollution. Then smoking, another important thing. Tobacco contains a lot of chemicals. We use it in the form of cigarette, use it in the form of cigar, use it in the form of beedi, and we are using it in the form of chewing, mixing all kinds. When you use and abuse of tobacco, will lead to these are the type of things. So these are the chemicals that contain anthracycline. Whenever the anthracycline mixes with the blood, hemoxyglobin and albumin, vessels are going to deposit. And internal factors for hormones and the health. If you take a woman 15 to 44 years, then the day when they attain the menarche and the menopause, hormonal changes take place. Sometimes, whenever there is an abnormality in their hormones, they can develop the breast cancer. That is one of the important factors. Then thyroid cancers, if the thyroid happens. Then some of the cancers are due to hereditary. First, inherited condition. Sometimes you will have some kind of a genes which is there since your birth. Many times it is not possible to detect. Even in non-smokers, non-drinkers, we see the disease cancer. That may be due to inherited conditions. Or when the body immunity is low, you develop various types of cancer. This is what is the cause of cancer.
ಮೋಸ್ಟ್ ಇಂಪಾರ್ಟೆಂಟ್ ನಾನು ಆಗಲೇ ಹೇಳಿದಂಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಕ್ಯಾನ್ಸರ್ ರೋಗವನ್ನು ಆರಂಭ ಹಂತದಲ್ಲಿ ಪತ್ತೆ ಹಚ್ಚಿದರೆ ಗುಣಪಡಿಸಲು ಸಾಧ್ಯ. ಸೊ ಆದ್ದರಿಂದ ಯು ಹ್ಯಾವ್ ಟು ಅಂಡರ್ಗೋ ಎ ಗುಡ್ ಚೆಕಪ್ ಆಫ್ಟರ್ ದಿ ಏಜ್ ಆಫ್ 40. ಎನಿ ಸಿಂಪ್ಟಮ್ ಗೋಂಟ್ ಅಪ್ರೋಚ್ ಯುವರ್ ಡಾಕ್ಟರ್, ಮೇಕ್ ಶೂರ್ ದಟ್ ಯು ಆರ್ ನಾಟ್ ಸಫರಿಂಗ್. ಎಲ್ಲ ಮನಸ್ಸಿಗೆ ಬರೋದು ಕ್ಯಾನ್ಸರ್ ಅಂತ ಹೇಳ್ಕೊಂಡ್ರೆ ನನಗೆ ಯಾವುದು ಸ್ಟೇಜ್ ಆಗಿದೆ ಅಂತ ಅರ್ಲಿ ಸ್ಟೇಜಸ್ ಅಲ್ಲಿದ್ದೀನೋ ಲೇಟ್ ಸ್ಟೇಜಸ್ ಅಲ್ಲಿದ್ದೀನೋ ನೀವು ಕ್ಯೂರ್ ಮಾಡ್ತೀರಾ, ನಾನು ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೇದಾಗುತ್ತಾ, ಇದೇ ನಾನು ಟ್ರೀಟ್ಮೆಂಟ್ ಇದ್ದರೆ ಹಾಗೆ ಪ್ರಾಣ ಬಿಟ್ಟುಬಿಡ್ತೀನಿ. ನನಗೆ 60 ವರ್ಷ ವಯಸ್ಸಾಗಿದೆ 70 ವರ್ಷ, ಯಾಕೆಂದರೆ ಎಲ್ಲರೂ 80-90 ವರ್ಷ ಬರ್ತಿರೋದ್ರಿಂದ 60 ವರ್ಷ ಲುಕ್ಸ್ ವೆರಿ ಸ್ಮಾಲ್ ಏಜ್ ಅಂತ. ಆದ್ದರಿಂದ ನನಗೆ ಏಜ್ ಆಗಿದೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಅದಕ್ಕೋಸ್ಕರ ಕ್ಯಾನ್ಸರಲ್ಲಿ ಸ್ಟೇಜಸ್ ಅಂತ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು. ನಾನು ಸ್ಟೇಜ್ ಒಂದು ಅಂತ ಹೇಳಿದ್ವಿ, ಬ್ರೆಸ್ಟ್ ಕ್ಯಾನ್ಸರ್ ಆರಂಭದಲ್ಲಿ ಶುರುವಾಗಿ ಬೇರೆ ಕಡೆಯಲ್ಲೂ ಹರಡ್ಕೊಳ್ತಾರೆ, ಇದನ್ನು ಸ್ಟೇಜ್ 0 ಅಂತ ಕರಿತೀವಿ. ಅದು ಸ್ವಲ್ಪ ದೊಡ್ಡದಾಗಿ ಲಿಂಫ್ ನೋಡ್ಸ್ಗೆ ಎಲ್ಲ ಹರಡ್ಕೊಂಡಿದ್ರೆ ಸ್ಟೇಜ್ 2 ಅಂತ ಕರಿತೀವಿ. ಯಾವಾಗಲೂ ಸ್ಟೇಜ್ 1, 2, 3 ಆ್ಯಂಡ್ ಸ್ಟೇಜ್ 4 ಅಂದರೆ ದೇಹದ ಬೇರೆ ಭಾಗಗಳಲ್ಲಿ ಅದು ಹರಡ್ಕೊಂಡಿರುತ್ತೆ. ಈಗ ಬ್ರೆಸ್ಟಲ್ಲಿ ಕ್ಯಾನ್ಸರ್ ಆಗಿ ಲಿಂಫ್ ನೋಡ್ಸ್ಗೆ ಹರಡ್ಕೊಂಡಿರುತ್ತೆ, ಕೆಲವು ಸಲ ಲಿವರ್ಗೂ ಹರಡ್ಕೋಬೋದು, ಲಂಗ್ಗೂ ಹರಡ್ಕೋಬೋದು. ಹಂಗೆ ಅಂದ ತಕ್ಷಣ ಅದು ಹರಡ್ಕೊಂಡಿದೆ ಅಂತ ಕಾಯಿಲೆ ವಾಸಿ ಮಾಡೋ ಕಾಯಿಲೆ ಅಂತ ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಅಡ್ವಾನ್ಸ್ ಆಗಿದ್ರು ಕೂಡ ನಾವು ಕಂಬೈನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ಆರಂಭ ಹಂತದಲ್ಲಿ ಸ್ಮಾಲ್ ಸೈಜ್ ಇದ್ದರೆ ಬ್ರೆಸ್ಟ್ ತೆಗೆದಿರೋ ಟ್ರೀಟ್ಮೆಂಟ್ ಕೊಡ್ತೀವಿ, ಅದು ಹೇಳ್ತೀನಿ ಅಂತ ಹೇಳ್ತಾ. ಕ್ಯಾನ್ಸರ್ ಅಂತ ಕೂಡ ನಿಮ್ಮೆಲ್ಲರೂ ಮನಸ್ಸಿಗೆ ಬರೋದು ಯಾವ ಸ್ಟೇಜಲ್ಲಿ ಇದೆ ನನಗೆ ಒಳ್ಳೆಯ. ಕ್ಯಾನ್ಸರಲ್ಲಿ ಅರ್ಲಿ ಸ್ಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಮೀಡಿಯಂ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಲೇಟ್ ಸ್ಟೇಜ್ ಫಸ್ಟ್ ಟೈಪ್ ಆಫ್ ಕ್ಯಾನ್ಸರ್ ಇದ್ದರೆ ಸಮ್ ಆಫ್ ದಿ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್, ವೋಕಲ್ ಕಾರ್ಡ್ ಕ್ಯಾನ್ಸರ್, ಚೈಲ್ಡ್ಹುಡ್ ಕ್ಯಾನ್ಸರ್, ಪಿಕೆಟ್ ಟ್ಯೂಬ್, ಎಸ್ಪೆಷಲಿ ಹಾಜ್ಕಿನ್ಸ್ ಲಿಂಫೋಮಾ, ನಾನ್ ಹಾಜ್ಕಿನ್ಸ್ ಲಿಂಫೋಮಾ, ದೇ ಆರ್ ಆಲ್ ಕ್ಯೂರಬಲ್ ಕ್ಯಾನ್ಸರ್ಸ್. ಆದ್ದರಿಂದ ಸ್ಟೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸೆಕೆಂಡ್ ಸ್ಟೇಜಲ್ಲಿ ನಾವು ಬರೀ ಸರ್ಜರಿ ಪ್ಲಸ್ ರೇಡಿಯೇಷನ್ ಅಂತ ಕೊಡ್ತೀವಿ, ಬೇರೆ ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್ ಅಂತ ಕಾಂಬಿನೇಷನ್ ಮಾಡಿ ಕಂಟ್ರೋಲ್ ಮಾಡ್ತೀವಿ. ಸ್ಟೇಜ್ 4 ಅಲ್ಲಿ ಕೂಡ ವಿ ಮೆ ನಾಟ್ ಕ್ಯೂರ್ 100%. ವಿ ಗಿವ್ ದ ಟ್ರೀಟ್ಮೆಂಟ್, ಗಿವ್ ದ ಪೇಷಂಟ್ ಕಂಫರ್ಟಬಲ್ ಲೈಫ್, ದೇ ಶುಡ್ ಗೋ ಟು ದ ವರ್ಕ್ ಅಂಡ್ ದೇ ಲೈವ್ ಯು ಆ್ಯಸ್ ಲಾಂಗ್ ಆಸ್ ದೇ ಆರ್ ಅಲೈವ್ ದೇ ಶುಡ್ ಬಿ. ಕ್ವಾಲಿಟಿ ಆಫ್ ಲೈಫ್ ಆಫ್ ದ ಪೇಷಂಟ್ ಇಸ್ ಮೋರ್ ಇಂಪಾರ್ಟೆಂಟ್, ದಟ್ಸ್ ವೈ ಎವ್ರಿಬಡಿ ಶುಡ್ ಟೇಕ್ ದ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ನಾವು ಕೊಡೋದನ್ನು ನಾವು ಯೋಚನೆ ಮಾಡ್ತೀವಿ, ಇವ್ರ ಇದನ್ನು ತಡ್ಕೊಳ್ತಾರೆ, ಕಾಂಪ್ಲಿಕೇಷನ್ಸ್ ಕಾಂಪ್ಲಿಕೇಷನ್ಸ್ ಆಗ್ತಾನೆ, ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಡಿಸೀಸ್ ಪ್ರೋಸೆಸ್. ಡಾಕ್ಟರ್ನ ಹೇಳಿದೇನು, ಎನ್ವೈರನ್ಮೆಂಟ್ ಫ್ಯಾಕ್ಟರು, ಪರ್ಸೆಂಟೇಜ್ ಆಫ್ ಬೇಸಿಸ್, ವಾಟ್ ಕಾಸಸ್ ಕ್ಯಾನ್ಸರ್ಸ್ ಅಂತ ನಾನು ಹೇಳಿದ್ದೀನಿ. ಕೆಲವು ಮೋರ್ ದನ್ 200 ಡಿಫ್ರೆಂಟ್ ಟೈಪ್ ಆಫ್ ಕ್ಯಾನ್ಸರ್ ಸಿ ಸ್ಟಾರ್ಟಿಂಗ್ ವೇರ್ ಪರ್ಸೆಂಟೇಜ್ ಬೇಸಿಸ್ ಹೌ ಒನ್ ಕೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಲಿವರ್ ಕ್ಯಾನ್ಸರ್, ಮಸಲ್ ಅಲ್ಲ ವಾಲ್ ಕ್ಯಾನ್ಸರ್ಸ್ ಇದನ್ನು ಹೇಳ್ತೀವಿ. ಅದಕ್ಕೆ ಗಂಡಸರಲ್ಲಿ ಬರೋವಂಥ ಕಾಯಿಲೆ, ಹೆಂಗಸರಲ್ಲಿ ಬರುವಂಥ ಕ್ಯಾನ್ಸರ್ ಕಾಯಿಲೆ, ಇದಕ್ಕೆಲ್ಲ ಕಾರಣ ನಿಮಗೆ ಗೊತ್ತಿರಬೇಕು. ಒಬ್ಬೊಬ್ಬರು ಹುಡುಗರುಗಳು ಮನೆಯಲ್ಲಿ ಗೊತ್ತಿಲ್ಲದೇನೋ ಗೊತ್ತಿಲ್ಲ ಯಾವ ಥರ ಸ್ಮೋಕ್ ಮಾಡ್ತಾರೆ ಪ್ರೆಷರ್ ಕೇಳಿದರೆ ಟೆನ್ಷನ್ ಆಗ್ತದೆ. 10 ವರ್ಷಗಳಿಗೆ ಏನು ಟೆನ್ಷನ್ ಬರುತ್ತೆ, ಈಸ್ ಸ್ಮೋಕಿಂಗ್, ಎಲ್ಡರ್ಲಿ ಪೀಪಲ್ ಸ್ಮೋಕ್ ಆ್ಯಂಡ್ ವಿಕ್ಟೋರಿಯಾ ಅದು ಹಾರ್ಮ್ಫುಲ್ ಎಫೆಕ್ಟ್ಸ್ ಇರ್ತದೆ. ಧೂಮಪಾನ ಆತ್ಮಹತ್ಯೆಗೆ ಆಹ್ವಾನ ಅಂತಿದೆ. ನೀವು ಸ್ಮೋಕಿಂಗ್ ಶುರು ಮಾಡಿದರೆ ಒನ್ ಡೇ ಅದೇ ಅದರ ಇಟ್ಟು ಧೂಮಪಾನದಿಂದ ಆಗುವ ದುಷ್ಪರಿಣಾಮಗಳು ಏನಂದರೆ ಇದು ಕ್ಯಾನ್ಸರ್ ಬಂದೇ ಇಲ್ಲ. ನಾನು ಆಗಲೇ ಹೇಳಿದೆ, ನಾವು ಸ್ಮೋಕ್ನ ಇನ್ಹೇಲ್ ಮಾಡ್ತೀವಿ, ಹೊರಗಡೆ ಬಂದಿರ್ತೀವಿ, ಹೊರಗಡೆ ಬಿದ್ದ ತಕ್ಷಣ ವಿಥಿಂಗ್ ಎಲ್ಲಿಂಗ್ ನಥಿಂಗ್ ಅಲ್ಲ. ನೀವೆಷ್ಟು ಇನ್ಹೇಲ್ ಮಾಡ್ತಿರ್ತೀವಿ ಅಂದರೆ ದ್ಯಾಟ್ ಈಸ್ ದ ಮೋರ್ ಡೇಂಜರಸ್ ಟು ಇದು ಏನಾಗುತ್ತೆ ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ, ಹಿಮೋಗ್ಲೋಬಿನ್ ಜೊತೆ ಕಂಬೈನ್ ಆಗಿಬಿಟ್ಟು ಆ್ಯಂಥ್ರಾಸೈಕ್ಲಿನ್ ಅಂತ ಇರುತ್ತೆ ಸ್ಮೋಕಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತಿರೋದು ಟೊಬ್ಯಾಕೋ ಬಗ್ಗೆ. ಅವೆರಡು ಕೆಮಿಕಲ್ ಕಾಂಬಿನೇಷನ್ ಆಗಿ ರಕ್ತನಾಳಗಳಲ್ಲಿ ಡಿಪಾಸಿಟ್ ಆಗಿ ಹಾರ್ಟ್ ಅಟ್ಯಾಕ್ ಬರುತ್ತೆ, ಲಂಗ್ಸು ಬೇರೆ ಕಡೆ ಹೋಗಿ ಕ್ಯಾನ್ಸರ್ ಬರುತ್ತೆ. ಇವಾಗ ಪ್ರೆಗ್ನೆಂಟ್ ವುಮನ್ ಅಬಾರ್ಷನ್ಸ್ ಪಿಟ್ರಲ್ ವುಮೆನ್ ಪ್ರಾಬ್ಲಮ್ಸ್, ಇದರಿಂದ ಲಂಗ್ ಕ್ಯಾನ್ಸರ್ ಆಗುತ್ತೆ, ಬಾಯಿಯ ಕ್ಯಾನ್ಸರ್ ಆಗುತ್ತೆ, ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ. ಇದರಿಂದ ಧೂಮಪಾನದಿಂದ ಆಗುವ ದುಷ್ಪರಿಣಾಮಗಳು ನಿಮಗೆಲ್ಲರಿಗೂ ಗೊತ್ತಿರೋದೇ. ಹೆಂಗೆ ಎಲ್ಲರೂ ತುಂಬ ಯೂಸ್ ಮಾಡ್ತಾರೆ ಬಾಯಲ್ಲಿ ಇಟ್ಕೊಂಡು, ಯಾವ ಥರ ಬಾಯಿಯ ಕ್ಯಾನ್ಸರ್ ಬರ್ಬೋದು ಅಂತ ಇದನ್ನು ನಾವು ತಡೆಗಟ್ಟುವ ಬಗ್ಗೆ ಯೋಚನೆ ಮಾಡಬೇಕು.
you know, everybody, men, they are equal to men and women. Everybody wants to smoke. These are the hazards of smoking. So cancer is a preventable disease. If you get rid of the smoking habit, even today if you are smoking, anybody smokes for minimum 3 to 5 cigarettes for 20 years, either you will develop heart attacks or you develop cancer. One of the things has to be true. Even today if you stop smoking, the effect of smoking will be there in the body for nearly 5 to 7 years. So you have built this in the karma with it. You have to take all the precautions. These are all the dushparinama of tobacco. And ಹೇಳಿದಾಗ ಇನ್ನೊಂದು ಏನಪ್ಪ ಅಂದರೆ ಮಕ್ಕಳು ಕೈಲಿ ನಾವು ಸಿಗರೇಟ್ ತರಿಸ್ತೀವಿ, ಬೀಡಿ ಸೇರಿಸ್ತೀವಿ, ತಂಬಾಕು ಮಾಡ್ತೀವಿ. ಒಬ್ಬರು ಸಿಗರೇಟ್ ಸೇರ್ತಾ ಇದ್ದರೆ ನೀವೆಲ್ಲರೂ ನಾವು ನೋಡಿರ್ತೀವಿ ದರ್ಶಿನಿಗಳ ಮುಂದೆ, ಅಂಗಡಿಗಳ ಮುಂದೆ ಸ್ಮೋಕಿಂಗ್ ಮಾಡ್ತಾ ಸ್ಟೈಲಿಶ್ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ನಾನು ಎಷ್ಟೇ ಒಳ್ಳೆಯವನಾಗಿ ಸ್ಮೋಕ್ ಮಾಡಿದ್ರೆ ಅವ್ರ ಸ್ಮೋಕನ್ನ ನೀವಿನೇರ್ ಮಾಡಿ ಯು ಡೆವಲಪ್ಗೆ ಚಾನ್ಸಸ್ ಆಫ್ ಕ್ಯಾನ್ಸರ್ ಆಮೇಲೆ ಇದನ್ನು ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಕರಿತೀವಿ. ಅದರಿಂದ ಎಷ್ಟೋ ಕಡೆ smoking is bad and wherever there is a smoke, it is not only the industrial smoke or smoke due to any other reason, but even the tobacco smoking, somebody is smoking, then if you inhale it, your chances of developing cancer are very high. This is what we call a passive smoking and cancer. You can see, as I told you, asthma will be increasing. And you know that a place like Bangalore is a city of asthmatics in America. Adrinda Bala Usharagi ನಾವು ಇರಬೇಕು. ಅಂದರೆ ಇದರಲ್ಲಿ ಎಫೆಕ್ಟ್ ಎಲ್ಲ ನಾನು ಅಲ್ಲೇ ಹೇಳಿದ ಹಾಗೆ ದೇಹದ ಯಾವ ಭಾಗದಲ್ಲಿ ಆದರೂ ಸ್ಮೋಕಿಂಗಿಂದ ಟೊಬ್ಯಾಕೋದಿಂದ ತೊಂದರೆಗಳಾಗ್ಬೋದು. ನಾವು ಇಂಪಾರ್ಟೆಂಟ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನೋಡೋಣ. ನಮ್ಮ ಸ್ತ್ರೀಯಲ್ಲಿ ಬರುವಂಥ ಕ್ಯಾನ್ಸರ್, ಎಸ್ಪೆಷಲಿ ಇನ್ ಬೆಂಗಳೂರು ಸಿಟಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೇಡಿ ಕೇಮ್ ಟು ಅಸ್ ವಿತ್ ಬ್ಲೀಡಿಂಗ್ ಫ್ರಮ್ ಚೈನಾ. ಗೈನಕಾಲಜಿಸ್ಟ್ ಹತ್ರ ಹೋಗಿ ಅವರು ಇದು ಮಾಡಿದ್ದಾರೆ, ಆ ಎಕ್ಸಾಮಿನ್ ಮಾಡಿದ್ದಾರೆ, ಡಿ ಎನ್ ಸಿ ಮಾಡಿದ್ದಾರೆ, ಇನ್ನು ಗರ್ಭಕೋಶದ ಕ್ಯಾನ್ಸರ್ ಇದೆ. ಆಮೇಲಿಂದ ನಮ್ಮ ಹತ್ರ ಕಳಿಸ್ಕೊಡಿ. ನಾವು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ದ ಲೇಡಿ ಸೇಟ್ ಮೈ ಮದರ್ ಹ್ಯಾಡ್ ಎ ಬ್ರೆಸ್ಟ್ ಕ್ಯಾನ್ಸರ್, ಮೈ ಟೂ ಸಿಸ್ಟರ್ಸ್ ಹ್ಯಾಡ್ ಎ ಬ್ರೆಸ್ಟ್ ಕ್ಯಾನ್ಸರ್. ನಾವು ಆ ಮಾಡಿದ್ದೆ ಅವ್ರದ್ದು ಪರೀಕ್ಷೆ ಮಾಡ್ತಿದ್ದಾಗ ಬ್ರೆಸ್ಟಲ್ಲೂ ಕ್ಯಾನ್ಸರ್ ಇತ್ತು, ಗರ್ಭಕೋಶದಲ್ಲೂ ಕ್ಯಾನ್ಸರ್ ಇತ್ತು. ಎಲ್ಲ ವರ್ಕಪ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಈ ಥರ ಕ್ಯಾನ್ಸರ್ಗೆ ನಾವು ಅನುವಂಶಿಕೆ ಕ್ಯಾನ್ಸರಲ್ಲಿ ಹೆರಿಡಿಟರಿ ಕ್ಯಾನ್ಸರ್ ಆ್ಯಂಡ್ ಸ್ಪೊರಾಡಿಕ್ ಕ್ಯಾನ್ಸರ್ಸ್. 10% ಆಫ್ ದಿ ಕ್ಯಾನ್ಸರ್ಸ್ ಆರ್ ಹೆರಿಡಿಟರಿ. ಬ್ರೆಸ್ಟ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್, ಓವರಿಯನ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಇದಕ್ಕೆಲ್ಲ ನಾವೇ ವಿ ಕ್ಯಾನ್ ಡಿಟೆಕ್ಟ್ ಎ ಜೀನ್ ಕಾಲ್ಡ್ BRCA1. ಹಿಂದಿನ ಕಾಲ ಈಗ ಒಂದು 20 ವರ್ಷದ ಕೆಳಗಡೆ ನಾನು ಮಾತಾಡಬೇಕಲ್ಲ, ಕ್ಯಾನ್ಸರ್ ಅನುವಂಶತೆ ಅಲ್ಲ, ಅಂಟು ಜಾಡ್ಯವನ್ನು ಅಂತ ಹೇಳಿ. ಈಗ ಫೆಸಿಲಿಟೀಸ್ ಇರೋದ್ರಿಂದ ಈ ಥರ ಮನುಷ್ಯರುಗಳು ಫ್ಯಾಮಿಲಿ ಬರ್ತಾ ಇರೋದ್ರಿಂದ 10% ಅನುವಂಶತೆ ಇದೆ ಹೆರಿಡಿಟರಿ ಕ್ಯಾನ್ಸರ್. ಮನೆಯಲ್ಲಿ ಒಬ್ಬರಿಗೆ ಬಂದರೆ ಎಲ್ಲರಿಗೂ ಬರಬೇಕು ಅಂತ ಆಗುತ್ತೆ. 10% ಅದರ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಗೆಟ್ ಮೋರ್ ದನ್ ದಿ ನಾರ್ಮಲ್ ಕಾಂಬಿನೇಷನ್. ಇದಕ್ಕೆ ಅನುವಂಶಿಕತೆ ಅಂತ ಕರಿತೀವಿ. ನಮ್ಮ ಪ್ರಿವಿಲೆನ್ಸ್ ಎಷ್ಟೆಷ್ಟಿದೆ ಅಂತ ಯಾವ್ಯಾವ ಕ್ಯಾನ್ಸರ್ ನಾನು ಅಲ್ಲೇ ಹೇಳಿದೆ. ಈ ಥರ ಇರುತ್ತೆ. ಬ್ರೆಸ್ಟು, ಓವರಿ, ಎಂಡೋಮೆಟ್ರಿಯಾ ಅವೆಲ್ಲ ಒಂಥರ ರಿಲೇಟೆಡ್ ಕ್ಯಾನ್ಸರು. ಅದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂದರೆ, ಈ ಥರ ಕ್ಯಾನ್ಸರ್ ಇದ್ದರೆ ಮನೆಯಲ್ಲಿ ಈಗ BRCA ಜೀನ್ ಅಂತ ಟೆಸ್ಟ್ ಮಾಡ್ತೀವಿ. ಅದು ಪಾಸಿಟಿವ್ ಇದ್ದರೆ ಫ್ಯಾಮಿಲೀಸಿಗೆ ಟೆಸ್ಟ್ ಮಾಡಿ ಅವ್ರಿಗೆ ಎಷ್ಟು ದಿವಸ ಕೊಟ್ಟಿದೆ ಟೆಸ್ಟ್ ಮಾಡಿಸ್ಕೋಬೇಕು, ಯಾವ್ಯಾವ ಆರ್ಗನ್ ಹೆಂಗೆಂಗೆ ಟೆಸ್ಟ್ ಮಾಡಿಸ್ಕೋಬೇಕು, ಬೇಕು ಅಂದರೆ ಪ್ರಿಸ್ಕ್ರಿ ಆರ್ಗನ್ ಕೂಡ ತೆಗೆದುಕೊಳ್ತೀವಿ. ಇದಕ್ಕೆ ಪ್ರಿವೆಂಟಿವ್ ಸರ್.